ರಾಜ್ಯಾದ್ಯಂತ ಡೆಂಗಿ ಪ್ರಕರಣಗಳು ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಚಾಮರಾಜನಗರ ಜಿಲ್ಲೆಯ ಯಳಂದೂರು ಪಟ್ಟಣ ಪಂಚಾಯತ್ ವ್ಯಾಪ್ತಿಯಲ್ಲಿ ಡೆಂಗಿ ನಿಯಂತ್ರಿಸುವ ಮತ್ತು ಸಾಂಕ್ರಾಮಿಕ ರೋಗದಿಂದ ಸುರಕ್ಷತೆ ಪಡೆಯುವ ವಿಧಾನಗಳ ಬಗ್ಗೆ ಬೀದಿ ನಾಟಕ ಜಾಗೃತಿ ಗೀತೆಗಳ ಮೂಲಕ ಸಾರ್ವಜನಿಕರಲ್ಲಿ ಅರಿವು ಮೂಡಿಸಲಾಯಿತು. ಈ ಕುರಿತು ಒಂದು ವರದಿ. ಮಳೆಗಾಲ ಆರಂಭವಾಗುತ್ತಿದ್ದಂತೆ ಅಲ್ಲಲ್ಲಿ ನೀರು ನಿಂತು ಸೊಳ್ಳೆಗಳು ಹುಟ್ಟಿಕೊಂಡು ಅನೇಕ ಸಾಂಕ್ರಾಮಿಕ ರೋಗಗಳು ಹರಡುತ್ತವೆ. ಇತ್ತೀಚೆಗೆ ರಾಜ್ಯದಲ್ಲಿ ಡೆಂಗಿ ಪ್ರಕರಣಗಳು ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ಚಾಮರಾಜನಗರ ಜಿಲ್ಲೆಯ ಯಳಂದೂರಿನಲ್ಲಿ ರೋಗ ಹರಡುವ ಕುರಿತಂತೆ ಮಾಹಿತಿ ನೀಡುವ ಜೊತೆಗೆ ಸಾಂಕ್ರಾಮಿಕ ಸಮಸ್ಯೆಗೆ ಮುನ್ನೆಚ್ಚರಿಕೆ ತೆಗೆದುಕೊಳ್ಳಬೇಕಾದ ಕ್ರಮಗಳ ಕುರಿತು ತಿಳುವಳಿಕೆ ನೀಡಲಾಯಿತು. ಬೀದಿ ನಾಟಕ ಜಾಗೃತಿ ಗೀತೆಗಳ ಮೂಲಕ ಮಾಹಿತಿ ನೀಡಿದ್ದು ಹೆಚ್ಚಿನ ಪರಿಣಾಮ ಬೀರಿತು. ಜನವಸತಿ ಪ್ರದೇಶದಲ್ಲಿ ನೀರು ನಿಲ್ಲದಂತೆ ಎಚ್ಚರಿಕೆ ವಹಿಸುವುದು, ನೀರಿನ ಮೂಲಗಳ ಶುದ್ಧೀಕರಣ, ಸೊಳ್ಳೆಗಳಿಂದ ರಕ್ಷಣೆ ಸೇರಿದಂತೆ ಹಲವು ಮುಂಜಾಗ್ರತಾ ಮಾಹಿತಿ ನೀಡಿದ್ದು, ಡೆಂಗಿ ಕಾಣಿಸಿಕೊಂಡ ನಂತರ ಆತಂಕಕ್ಕೊಳಗಾಗದೆ ಸೂಕ್ತ ಚಿಕಿತ್ಸೆ ಪಡೆಯುವ ಕುರಿತು ನಾಟಕ ಪ್ರದರ್ಶನ ಮಾಡಲಾಯಿತು. ದೂರದರ್ಶನದೊಂದಿಗೆ ಸ್ಥಳೀಯ ನಿವಾಸಿ ಮಹೇಶ್, ಡೆಂಗಿ ಪ್ರಕರಣಗಳ ಕುರಿತು ಜಾಗೃತಿ ಗೀತೆ ನಾಟಕ ಮೂಲಕ ಮಾಹಿತಿ ಸಾರ್ವಜನಿಕರಿಗೆ ಅರಿಯಲು ಸಾಧ್ಯವಾಯಿತು ಎಂದರು. ಏನು ರೋಗ ಅನುಷ್ಠ ಇದು ಬರ್ತದೆ ಅದನ್ನೆಲ್ಲ ತಡೆಗಟ್ಟಕ್ಕೆ ನಮ್ಮ ಪಟ್ಟಣ ಪಂಚಾಯತಿ ಮುಖ್ಯಾಧಿಕಾರಿಗಳ ಜೊತೆಗೂಡಿ ಮತ್ತು ಬೀದಿ ನಾಟಕಗಳನ್ನು ಜೊತೆಗೂಡಿ ಅವ್ರಿಗೆ ಅರಿವು ಮೂಡಿಸುವ ಕಾರ್ಯಕ್ರಮವನ್ನು ಏರ್ಪಡಿಸ್ತೀನಿ. ಇದನ್ನು ಜನಗಳು ಸುಭೋಗಪಡಿಸ್ಕೋಬೇಕು ಅಂತ ಕೇಳಿ. ಕಲಾವಿದ ಮಲ್ಲಣ್ಣ, ಸಾರ್ವಜನಿಕರು ಅಗತ್ಯ ತಿಳುವಳಿಕೆಯೊಂದಿಗೆ ಜಾಗೃತಿ ವಹಿಸಬೇಕು ಎಂದು ರಂಗ ಚಟುವಟಿಕೆ ಮೂಲಕ ಮಾಹಿತಿ ನೀಡಲಾಗಿದೆ ಎಂದರು. ನಮ್ಮ ಈ ಬೀದಿ ನಾಟಕದ ಮುಖಾಂತರ ಸ್ವಲ್ಪ ಅರಿವು ಮೂಡಿಸಿ ಜನಗಳಲ್ಲಿ ಈ ಡೆಂಗ್ಯೂ ಜ್ವರದ ಬಗ್ಗೆ ತಿಳಿಸಿ ಇಂಥ ಕಾರ್ಯಕ್ರಮನ ಇಲ್ಲಿ ಸಾದರಪಡಿಸಿದರು. ನಾವು ಬೀದಿ ನಾಟಕ ಪ್ರದರ್ಶನವನ್ನು ಇದರಿಂದ ಬರ್ತಕ್ಕಂಥ ಅನಾಹುತ ಏನು, ಇದನ್ನು ಯಾವ ರೀತಿ ಹೋಗಲಾಡಿಸಬೇಕು ಎಂಬುದ್ರ ಬಗ್ಗೆ ನಾವು ನಾಟಕದ ಮುಖಾಂತರ ಅವರಿಗೆ ಸಾದರಪಡಿಸಿದ್ದೇವೆ. ಪಟ್ಟಣ ಪಂಚಾಯಿತಿ ಸದಸ್ಯ ವೈಜಿ ರಂಗನಾಥ್, ರಾಜ್ಯದಲ್ಲಿ ಡೆಂಗಿ ಪ್ರಕರಣಗಳ ಸಂಖ್ಯೆಯಲ್ಲಿ ಗಣನೀಯ ಏರಿಕೆಯಾಗುತ್ತಿದ್ದು ಸರ್ಕಾರವು ಇದನ್ನು ನಿಯಂತ್ರಿಸಲು ಹಲವಾರು ಬಗೆಯ ಕಟ್ಟುನಿಟ್ಟಿನ ಕ್ರಮಗಳು ಹಾಗೂ ಮುಂಜಾಗ್ರತಾ ಕ್ರಮಗಳನ್ನು ರೂಪಿಸಬೇಕಿದೆ ಎಂದರು. ಡೆಂಗ್ಯೂ ಏನದೋ ಈಗ ನಾವು ಮಲೇರಿಯಾಗಿಂತನೂ ಮಾರಣಾಂತಿಕವಾದ ಒಂದು ಕಾಯಿಲೆ ಅಂತ ಹೇಳ್ಬೋದು. ಜ್ವರದ ಮುನ್ಸೂಚನೆಯಾಗಿ ಜ್ವರವನ್ನು ತಡೆಗಟ್ಟುವ ಉದ್ದೇಶದಿಂದ ನಾವು ಪಟ್ಟಣ ಪಂಚಾಯಿತಿಯ ವತಿಯಿಂದ ಎಲ್ಲಾ ಕಡೆ ಅವೇರ್ನೆಸ್ ಮೂಡಿಸಬೇಕು, ಜನಜಾಗೃತಿ ಮೂಡಿಸಬೇಕು, ಹಾಗೆ ರಂಗದೇಗುಲ ಕಲಾ ತಂಡದವರನ್ನ ಒಂದು ತಂಡದಿಂದ ನಾವು ಈ ಒಂದು ಜಾಗೃತಿನ ಹಮ್ಮಿಕೊಂಡಿದ್ದೇವೆ ಇವತ್ತು. ಪಟ್ಟಣ ಪಂಚಾಯಿತಿ ಮುಖ್ಯ ಅಧಿಕಾರಿ ಮಹೇಶ್ ಕುಮಾರ್, ಪಟ್ಟಣ ಪಂಚಾಯಿತಿಯಿಂದ ಸಾರ್ವಜನಿಕರಿಗೆ ಜಾಗೃತಿ ಮೂಡಿಸುವ ಜೊತೆಗೆ ನೈರ್ಮಲೀಕರಣ ಹಾಗೂ ಸೊಳ್ಳೆಗಳ ನಿಯಂತ್ರಣದ ಬಗ್ಗೆಯೂ ಕಾರ್ಯಾಚರಣೆ ನಡೆಸಲಾಗುತ್ತಿದೆ ಎಂದು ತಿಳಿಸಿದರು. ಡೆಂಗ್ಯೂ ನಿಯಂತ್ರಣಕ್ಕೋಸ್ಕರ ಬೀದಿ ನಾಟಕದ ಮೂಲಕ ಶಾಲಾ ಕಾಲೇಜು ಮಕ್ಕಳಿಗೆ ಹಾಗೂ ಸಾರ್ವಜನಿಕರಿಗೆ ಅರಿವು ಮೂಡಿಸುವಂತಹ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಈ ಉದ್ದೇಶ ಏನಪ್ಪ ಅಂತಂದರೆ ಪಟ್ಟಣ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವಂತಹ ಎಲ್ಲ 11 ವಾರ್ಡ್ಗಳಲ್ಲಿ ಸಾರ್ವಜನಿಕರಿಗೆ ಡೆಂಗ್ಯೂ ನಿಯಂತ್ರಣದ ಬಗ್ಗೆ ಅರಿವು ಮೂಡಿಸುವಂತಹ ಒಂದು ವಿಶಿಷ್ಟವಾದ ಕಾರ್ಯಕ್ರಮವನ್ನು ನಮ್ಮ ಪಟ್ಟಣ ಪಂಚಾಯತ್ ವ್ಯಾಪ್ತಿಯಿಂದ ಹಮ್ಮಿಕೊಂಡಿದ್ದೀವಿ. ಒಟ್ಟಾರೆ ರೋಗ ಬಂದಾಗ ಚಿಕಿತ್ಸೆ ಪಡೆಯುವುದಕ್ಕಿಂತಲೂ ಮುನ್ನೆಚ್ಚರಿಕೆ ಸೂಕ್ತ ಎಂಬ ಸದಾಶಯದೊಂದಿಗೆ ಸಾರ್ವಜನಿಕ ಅರಿವು ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಜನರ ಮೆಚ್ಚುಗೆಗೆ ಪಾತ್ರವಾಗಿದೆ.